ಹಾಯ್ ಸ್ನೇಹಿತರೆ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿ 2022 ಸಂಬಂಧಪಟ್ಟಂತೆ 1:2 ವೆರಿಫಿಕೇಷನ್ ಲಿಸ್ಟು ಬೆಂಗಳೂರು ವಿಭಾಗದ ಪಟ್ಟಿಯನ್ನು ಇಲಾಖೆ ಪ್ರಕಟ ಮಾಡಿರುವಂಥದ್ದು. ಅದರಲ್ಲಿ ಬೆಂಗಳೂರು ನಾರ್ತಲ್ಲಿ ಇಂಗ್ಲೀಷ್ ವಿಭಾಗಕ್ಕೆ ನಾವು ಬರೋದಂತೆ. ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಒಟ್ಟು 12 ಹುದ್ದೆಗಳಿತ್ತು, ಹಾಗೂ 371 ಜೆಯಲ್ಲಿ ಒಂದು ಹುದ್ದೆ ಇತ್ತು. 12+1 13 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು. ಆ 12 ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರಲ್ಲಿ ಎಷ್ಟಿದ್ದಾರೆ ಅಂತಂದರೆ 21 ಜನರನ್ನು ಆಯ್ಕೆ ಮಾಡಿಕೊಂಡಿದೆ. 21 ಜನರು ಅದನ್ನ ನಾವು ನೋಡ್ತಾ ಹೋದರೆ ಸೊ ಇಲ್ಲಿ ಒಟ್ಟು ಹುದ್ದೆಗಳಲ್ಲಿ ಹಿಂದಿನ ಸಾಲಿನ ಹುದ್ದೆಗಳಲ್ಲಿ 13 ಹುದ್ದೆಗಳ ಬಗ್ಗೆ ಕೊಟ್ಟಿದ್ದರು. ಅದರಲ್ಲಿ ನಾವು ನೋಡಿದ್ವಿ ಯಾವುದೇ ಸಾಮಾನ್ಯ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿಲ್ಲ. ಸೊ ಬೆಂಗಳೂರು ನಾರ್ತಲ್ಲಿರುವಂಥ ಇಂಗ್ಲೀಷ್ ಹುದ್ದೆಗಳಲ್ಲಿ ಜಿ ಎಮ್ ಕ್ಯಾಂಡಿಡೇಟ್ಗೆ ಅಂತ ಯಾವುದೇ ಹುದ್ದೆಗಳು ಇಲ್ಲ ಸ್ನೇಹಿತರೆ. ಸೊ ಇಲ್ಲಿ ಕೆಟಗರಿ ವಹಿಸೆ ಹೋಗುವಂಥದ್ದು, ಕೆಟಗರಿ ವಹಿಸುವಾಗ ಪರಿಶಿಷ್ಟ ಜಾತಿಗೆ ಒಟ್ಟು 4 ಹುದ್ದೆಗಳಿರುವಂಥದ್ದು, ಪರಿಶಿಷ್ಟ ಜಾತಿಗೆ 1, 2, 3, 4 ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಗೆ ಒಟ್ಟು 4 ಹುದ್ದೆ, ಇಲ್ಲಿರುವಂತಹ ಪರಿಶಿಷ್ಟ ಜಾತಿ ಕ್ಯಾಂಡಿಡೇಟ್ ಎಷ್ಟು? 1, 2, 3, 4, 5, 6 ಟೋಟಲ್ 6 ಜನ ಕ್ಯಾಂಡಿಡೇಟ್ ಸಿಕ್ಕಿರುವಂಥದ್ದು 4 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಸೊ ಅದರಲ್ಲಿ 2 ಇತರ ಇದೆ, 1 ಗ್ರಾಮೀಣ ಇದೆ, ಇನ್ನೊಂದು ಅಂಗವಿಕಲ ಇದೆ. ಸೊ 2 ಇತರಕ್ಕೆ ಬಂದಾಗ ಮೊದಲ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಸೆಲೆಕ್ಟ್ ಆಗ್ತಾರೆ, ಹಾಗೂ 7ನೇ 7ನೇ ನಂಬರಲ್ಲಿರುವಂಥ ಕ್ಯಾಂಡಿಡೇಟ್ ಸಹ ಸೆಲೆಕ್ಟ್ ಆಗ್ತಾರೆ. ಇನ್ನು ಹನ್ನೊಂದನೇ ನಂಬರಲ್ಲಿರುವಂಥ ಕ್ಯಾಂಡಿಡೇಟ್ ಸಹ ಸೆಲೆಕ್ಟ್ ಆಗ್ತಾರೆ. ಬಟ್ 14ನೇ ನಂಬರಲ್ಲಿರುವಂಥ ಕ್ಯಾಂಡಿಡೇಟು ಸೆಲೆಕ್ಷನ್ ಸ್ವಲ್ಪ ಕಷ್ಟ ಇದೆ. ಜೊತೆಗೆ 21ನೇ ನಂಬರಲ್ಲಿರುವ ಕ್ಯಾಂಡಿಡೇಟ್ ಸೆಲೆಕ್ಷನ್ ಸ್ವಲ್ಪ ಕಷ್ಟ ಇದೆ. ಯಾಕೆಂತಂದರೆ 4 ಪೋಸ್ಟ್ ಇದ್ರೂ ಸಹ 1 ಅಂಗವಿಕಲ ಪೋಸ್ಟ್ ಇರುವಂಥದ್ದು. ಸೊ ಇಲ್ಲಿ ಯಾವುದೇ ಅಂಗವಿಕಲರ ಅಭ್ಯರ್ಥಿ ಈ ಜಿಲ್ಲೆಯ ಅಂದರೆ ಬೆಂಗಳೂರು ನಾರ್ತ್ ಜಿಲ್ಲೆಯಲ್ಲಿ ಸಿಗದಿರೋದ್ರಿಂದ ಸೊ 1 ಕ್ರಮಸಂಖ್ಯೆ 1 ಹಾಗೂ ಕ್ರಮಸಂಖ್ಯೆ 7 ಹಾಗೂ ಕ್ರಮಸಂಖ್ಯೆ 11 ಅಭ್ಯರ್ಥಿಗಳು ಎಸ್ ಸಿ ವಿಭಾಗದಲ್ಲಿ ಜಾಬ್ ಪಡಿತಾರೆ. ಇನ್ನು ಎಸ್ ಟಿ ಹುದ್ದೆಯಲ್ಲಿ 1 ಹುದ್ದೆ ಮಾತ್ರ ಇರುವಂಥದ್ದು. ಸೊ ಇಲ್ಲಿ ಮಾರ್ಕ್ಸ್ ವೈಸ್ ನೋಡೋಕೆ ಹೋದರೆ ನಾವು 15ನೇ ಕ್ರಮಾಂಕದಲ್ಲಿರುವಂತಹ ಅಭ್ಯರ್ಥಿ ಏನಿದ್ದಾರೆ, ಮಹಿಳಾ ಅಭ್ಯರ್ಥಿ, ಅವರು ಈ ಹುದ್ದೆಯನ್ನು ಪಡೆದುಕೊಳ್ತಾರೆ. ನೆಕ್ಸ್ಟು ಪ್ರವರ್ಗ 1ಕ್ಕೆ 1 ಹುದ್ದೆ ಇರುವಂಥದ್ದು. ಕೆಟಗರಿ 1ಕ್ಕೆ ನೋಡಿದ್ರೆ 6ನೇ ಕ್ರಮಾಂಕದಲ್ಲಿರುವಂತಹ ಅಭ್ಯರ್ಥಿ ಈ ಹುದ್ದೆಯನ್ನು ಪಡೆದುಕೊಳ್ತಾರೆ. ಓಕೆ, ನೋಡಿ ಇಲ್ಲಿ ಎಸ್ ಸಿಯಲ್ಲಿ ಇವರು ಫಸ್ಟ್ ನಿಮಿಷ ಇವರು ಫಸ್ಟ್ ಪೋಸ್ಟನ್ನು ಪಡ್ಕೊಳ್ತಾರೆ ಎಸ್ ಸಿಯಲ್ಲಿ. 2ನೇ ಪೋಸ್ಟು ಇವರು ಪಡೀತಾರೆ ಎಸ್ ಸಿಯಲ್ಲಿ. 3ನೇ ಪೋಸ್ಟು ಇವರು ಪಡೀತಾರೆ. ಓಕೆನಾ? 1, 2, 3. ಓಕೆ, 11 ಕ್ಯಾಂಡಿಡೇಟ್ಗಿಂತ ಮುಂಚೆ 11 ಕ್ಯಾಂಡಿಡೇಟ್, ಸರಿ. ಓಕೆ, 3 ಕ್ಯಾಂಡಿಡೇಟು ಪಡ್ಕೊಂಡ್ರು. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಅಂದರೆ ಎಸ್ ಟಿಯಲ್ಲಿ ಇರುವಂತಹ 1 ಹುದ್ದೆಯನ್ನು ಪಡೆದುಕೊಳ್ಳುವಂಥ ಕ್ಯಾಂಡಿಡೇಟ್ ಯಾರು ಅಂತಂದರೆ ಅದು 15ನೇ ನಂಬರ್ದಲ್ಲಿರುವಂತಹ ಕ್ಯಾಂಡಿಡೇಟ್ ಪಡ್ಕೊಳ್ತಾರೆ. ಆ ನಂತರ ಪ್ರವರ್ಗ 1ರಲ್ಲಿರುವಂತಹ 1 ಹುದ್ದೆಯನ್ನು ಕ್ರಮಸಂಖ್ಯೆ 6ರಲ್ಲಿರುವಂಥ ಕ್ಯಾಂಡಿಡೇಟು ಪಡೆದುಕೊಳ್ತಾರೆ. ಇನ್ನು 2A ಒಟ್ಟು 3 ಹುದ್ದೆ ಇದೆ, ಇತರ ಮತ್ತು ಗ್ರಾಮೀಣ. ಸೊ 2A ಬಂದಾಗ ಆ ಹುದ್ದೆಯನ್ನು ಮೊದಲ ಹುದ್ದೆ ಕ್ರಮಸಂಖ್ಯೆ 10ರ ಅಭ್ಯರ್ಥಿ ಪಡಿತಾರೆ. ಆಮೇಲೆ ಇನ್ನೊಂದು ಹುದ್ದೆಯನ್ನು ಕ್ರಮಸಂಖ್ಯೆ 12ರ ಅಭ್ಯರ್ಥಿ ಪಡಿತಾರೆ. ಇನ್ನೊಂದು ಹುದ್ದೆ ಕ್ರಮಸಂಖ್ಯೆ 13ರ ಅಭ್ಯರ್ಥಿಗೆ ಸಿಗಲ್ಲ, ಯಾಕೆಂದರೆ ಅವರಲ್ಲಿ ಗ್ರಾಮೀಣ ಇಳದೇ ಇರುವುದರಿಂದ. ಸೊ ಮುಂದಿನ ಹುದ್ದೆ ಯಾರಿಗೆ ಸಿಗುತ್ತೆ 2A ಅಂದರೆ ಕ್ರಮಸಂಖ್ಯೆ 16ರ ಅಭ್ಯರ್ಥಿ, ಏನು ಪುರುಷ ಅಭ್ಯರ್ಥಿ ಇದ್ದಾನೆ, ಅವರಿಗೆ ಸಿಗುವಂಥದ್ದು ಸ್ನೇಹಿತರು. ನೆಕ್ಸ್ಟು 2Bಯಲ್ಲಿ 3 ಪೋಸ್ಟ್ ಇರುವಂಥದ್ದು, ಸಾರಿ 2Bಯಲ್ಲಿ ಇದು 2Bಯಲ್ಲಿ 1 ಪೋಸ್ಟ್ ಇರುವಂಥದ್ದು. ಸೊ 1 ಪೋಸ್ಟ್ ಯಾರಿಗೆ ಹೋಗುತ್ತೆ, 2Bಯ ಹುದ್ದೆ ಯಾರಿಗೆ ಹೋಗುತ್ತೆ ಅಂದರೆ ಅದು ಕ್ರಮಸಂಖ್ಯೆ 17ರ ಅಭ್ಯರ್ಥಿಗೆ ಹೋಗುವಂಥದ್ದು. 3Aಯಲ್ಲಿ 1 ಪೋಸ್ಟ್ ಇರುವಂಥದ್ದು,
ಆ ಒಂದು ಪೋಸ್ಟ್ ಯಾರಿಗೆ ಹೋಗುತ್ತೆ ಅಂದರೆ ಕ್ರಮಸಂಖ್ಯೆ 4 ಅಭ್ಯರ್ಥಿಗೆ ಹೋಗುತ್ತೆ. ಇನ್ನು 3B ಒಂದು ಪೋಸ್ಟ್ ಇರುವಂಥದ್ದು ಅದು ಕ್ರಮಸಂಖ್ಯೆ 5 ಅಭ್ಯರ್ಥಿಗೆ, ಸರಿ 3B ಕ್ರಮಸಂಖ್ಯೆ 2 ಅಭ್ಯರ್ಥಿಗೆ ಹುದ್ದೆ ಆಗುವಂಥದ್ದು. ಸೊ ಕ್ರಮಸಂಖ್ಯೆ 5 ಅಭ್ಯರ್ಥಿಗೂ ಸಹ ಹುದ್ದೆ ಕೈ ತಪ್ಪುತ್ತೆ. ಇಲ್ಲಿ ಕ್ರಮಸಂಖ್ಯೆ 1 ಹುದ್ದೆ ಪಡಿತಾರೆ, 2 ಹುದ್ದೆ ಪಡಿತಾರೆ, ಆದರೆ ಕ್ರಮಸಂಖ್ಯೆ 3 ರ್ಯಾಂಕಿಂಗಲ್ಲಿ 3 ಇದ್ದರೂ ಸಹ ಅವರು ಉದ್ಯೋಗ ವಂಚಿತರಾಗ್ತಾರೆ ಸ್ನೇಹಿತರು. ಸೊ ಈ ರೀತಿ ರೋಸ್ಟರ್ ಪ್ರಕಾರ ಹಂಚಿಕೆಯಾದಾಗ ಇಷ್ಟು ಜನ ಯಾರ ಬಗ್ಗೆ ಹೇಳಿದ್ವಿ ಇಷ್ಟು ಜನ ಹುದ್ದೆಯನ್ನು ಪಡಿತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಹೋದರೆ ನಾವು ಬೆಂಗಳೂರು ನಾರ್ತಲ್ಲಿ ಸೋಷಿಯಲ್ ಪೋಸ್ಟ್ಗೆ. ಸೊ ಇದನ್ನು ಇನ್ನು ವಿಸ್ತೃತವಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ಆದರೆ ಒಂದಂತೂ ಕ್ಲಾರಿಟಿ ಸಿಗುತ್ತೆ ನಮಗೆ, ಇಲ್ಲಿ ಒಟ್ಟು ನಾಲ್ಕು ಹುದ್ದೆ ಇರುವಂಥದ್ದು, ಅದರಲ್ಲಿ 22 ಇತರ ಇದೆ, 12 ಗ್ರಾಮೀಣ ಇದೆ, 3 ಕನ್ನಡ ಮಾಧ್ಯಮ ಇದೆ. ಸೊ ಒಟ್ಟು 37 ಅಭ್ಯರ್ಥಿಗಳಿದ್ದಾರೆ. ಇವರು GMLE ಆಗುವಂಥದ್ದು. ಸೊ GMLE ಅಂತ ಬಂದಾಗ ಇದೇ ಫೈನಲ್ ಅಲ್ಲ, ಬಟ್ ಇನ್ನೂ ವರ್ಕ್ ಮಾಡಿ 100% ಕೊಡ್ಬೋದು. ಬಟ್ 37 38 4 ಮಾಜಿ ಸೈನಿಕರದ್ದು ಸಹ ಇಲ್ಲೇ ಆ್ಯಡ್ ಆಗೋದ್ರಿಂದ, ತೃತೀಯ ಲಿಂಗದ್ದು ಸಹ ಇಲ್ಲೇ ಆ್ಯಡ್ ಆಗೋದ್ರಿಂದ, ಅಂಗವಿಕಲ ಹುದ್ದೆ ಮತ್ತು ಯೋಜನಾ ರಹಿತ ಬಿಟ್ಟರೆ 3+2 5 ಹುದ್ದೆ 42 ಸಹ ಆಗ್ಬೋದು. ಇದು GM ಸ್ಕೋರ್ ಆಗ್ಬೋದು. ಇಷ್ಟು 74.9 ಏನಿದೆ ಇಲ್ಲಿವರೆಗೂ ಸಹ GM ಕ್ಯಾಂಡಿಡೇಟ್ಗೆ ಬರ್ಬೋದು ಇಲ್ಲಿ ಬೆಂಗಳೂರು ನಾರ್ತಲ್ಲೇ. ಸೊ ಇದು ಬೆಂಗಳೂರು ನಾರ್ತದಾದರೆ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ನಾನು ಮಾತಾಡ್ತಾ ಹೋಗಬೇಕು ಅಂದ್ಕೊಂಡಿದ್ದೀನಿ. ಬೆಂಗಳೂರು ನಾರ್ತಲ್ಲಿ ಅರೌಂಡ್ 75 ಅನ್ನುವಂಥದ್ದು ಕಟ್ ಆಫ್ ಆದರೆ ತುಂಬ ಅಚ್ಚರಿ ಉಂಟು ಮಾಡುವಂತಹ ಜಿಲ್ಲೆ ಬೆಂಗಳೂರು ಸೌತ್. ಯಾಕೆಂದರೆ ಬೆಂಗಳೂರು ಸೌತಲ್ಲಿ ನಾವು 75+ ಕಟ್ ಆಫ್ ಅಂತಿದ್ದೀವಿ. ಬಟ್ ನೋಡಿ, ಜಿಲ್ಲಾವಾರು ಪರೀಕ್ಷೆ ನಡೆದಾಗ ಏನೆಲ್ಲ ವಿಚಿತ್ರಗಳು ನಡೀತದೆ ಅಂದರೆ, ಇಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಸಹ 75+ ಪಡೆದಿಲ್ಲ, 74 ದಾಟಿಲ್ಲ. ಸೊ 73.89 ಏನಿದೆ ಇದೇ ಇಲ್ಲಿನ ಹೈಯೆಸ್ಟ್ ಸ್ಕೋರ್ ಆಗಿರುವಂಥದ್ದು. ಇದು ಬೆಂಗಳೂರು ಸೌತದ್ದು ಸ್ನೇಹಿತರೆ. ಸೊ ಬೆಂಗಳೂರು ಸೌತ್ಗೆ ನಾವು ಹೋಗೋಣ. ಬೆಂಗಳೂರು ಸೌತ್ನ ಆ ನೋಟಿಫಿಕೇಷನನ್ನು ತೆಗೆದು ನೋಡ್ತಾ ಇದ್ದೀನಿ, ಎಷ್ಟಿದೆ ಇಲ್ಲಿನ ಒಂದು ಹುದ್ದೆಗಳು ಅನ್ನುವಂಥದ್ದು. ಸೊ ಅದರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತೀನಿ. ಅದರ ರೋಸ್ಟರ್ ಹೇಗಿದೆ ಅನ್ನುವಂಥದ್ದು ನೋಡಿ, ಇಲ್ಲಿನ 1:2 ಅಲ್ಲಿ ಏನು ಕೊಟ್ಟಿದ್ದಾರೆ, ಇದರ 1:1 ಕಟ್ ಆಫ್ ಏನಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಕನ್ನಡ ಮಾಧ್ಯಮ ಒಟ್ಟು 10 ಹುದ್ದೆಯನ್ನು ಕೊಟ್ಟಿದ್ದರು. ಈ 10 ಹುದ್ದೆಯಲ್ಲಿ ಹೇಗಿದೆ ಇದರ ರೋಸ್ಟರ್ ಅಂತ ನೋಡಕ್ಕೆ ಹೋದರೆ, ಒಟ್ಟು 10 ಹುದ್ದೆಗಳಲ್ಲಿ ಸಾಮಾನ್ಯ ಇತರ 2 ಗ್ರಾಮೀಣ 2 ಮಾಜಿ ಸೈನಿಕ ಒಂದಿದೆ. ಸೊ ಇಲ್ಲಿ ನಾವು ಇರುವಂತಹ ಕ್ಲೈಮೇಟ್ ಕ್ಯಾಟಗರಿ ನೋಡೋಕೆ ಹೋದರೆ, 3A ಕನ್ನಡ ಮಾಧ್ಯಮ ರೂರಲ್ಲು ಕನ್ನಡ ಮಾಧ್ಯಮ ರೂರಲ್ಲು ಕನ್ನಡ ಮಾಧ್ಯಮ 1 VHLD ಅಂಗವಿಕಲ ಒಂದೇ ಹುದ್ದೆ ಇರುವಂಥದ್ದು ಅದು 2A. ಸೊ ಇಲ್ಲಿ ಇರುವಂತಹ SC ಕ್ಯಾಟಗರಿಯಿಂದ ಏನು ಇದ್ದಾರೆ ಅದು ಒಂದು ಹ್ಯಾಂಡಿಕ್ಯಾಪ್ಡ್ ಪೋಸ್ಟ್ ಇರುವಂಥದ್ದು. ಸೊ ಅದು ಒಬ್ಬ ಅಭ್ಯರ್ಥಿ ಇರೋದ್ರಿಂದ, ಸೊ ಅದೇ ಅಭ್ಯರ್ಥಿಗೆ ಸಿಗುವಂಥದ್ದು 100%, ಅದು ಮೇಲೆ ಅಭ್ಯರ್ಥಿ ಆಗಿದ್ರು ಸಹ. ನಾನಿಲ್ಲಿ GM ಹೇಳ್ತಾ ಇದ್ದೀನಿ, GM ಒಟ್ಟು 5 ಇದೆ, ಅದರಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಅಂತ, ಮಾಜಿ ಸೈನಿಕ ಇಲ್ಲ. ಸೊ GM ಇತರದಲ್ಲಿ ಬರುತ್ತೆ. ಸೊ 5 ಅಂತ ಬಂದಾಗ ಮೊದಲ ಅಭ್ಯರ್ಥಿ ಏನಿದ್ದಾರೆ ಅವರು GMಲ್ಲಿ ಆಗ್ತಾರೆ, ಎರಡನೇ ಅಭ್ಯರ್ಥಿ GMಲ್ಲಿ ಆಗ್ತಾರೆ, ಇದಿಬ್ಬರು GM ಇತರೆಯಲ್ಲಿ ಆಗುವಂಥದ್ದು. 3ನೇ ಹಾಗೂ 4ನೇ ಅಭ್ಯರ್ಥಿ GM ಗ್ರಾಮೀಣದಲ್ಲಿ ಆಗ್ತಾರೆ, ಹಾಗೂ 5ನೇ ಅಭ್ಯರ್ಥಿ ಏನಿದ್ದಾರೆ ಅವರು ಸಹ GM ಇದರಲ್ಲಿ, ಏನು ಮಾಜಿ ಸೈನಿಕ ಹುದ್ದೆ ಇತ್ತು ಅದನ್ನು ಕನ್ವರ್ಟ್ ಆಗ್ತಾ ಇದೆ, ಅದರಲ್ಲಿ ಅವರು ಹುದ್ದೆಯನ್ನು ಪಡಿತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು 6ನೇ ಅಭ್ಯರ್ಥಿ ಏನಿದ್ದಾರೆ ಅವರು ST ಕ್ಯಾಟಗರಿಗೆ ಬರ್ತಾರೆ. ಬಟ್ ST ಕ್ಯಾಟಗರಿಯಲ್ಲಿ ಅಲ್ಲಿ ಪೋಸ್ಟ್ ಇಲ್ಲದಿರೋದ್ರಿಂದ 6ನೇ ಅಭ್ಯರ್ಥಿ ಹುದ್ದೆಯಿಂದ ವಂಚಿತರಾಗ್ತಾರೆ. 7ನೇ ಅಭ್ಯರ್ಥಿ ಸಹ ಹುದ್ದೆಯಿಂದ ವಂಚಿತರಾಗ್ತಾರೆ. 8ನೇ ಅಭ್ಯರ್ಥಿ 3A ಕ್ಯಾಂಡಿಡೇಟು ಅವರು ಹುದ್ದೆಯನ್ನು ಪಡಿತಾರೆ. 9ನೇ ಅಭ್ಯರ್ಥಿ ಹುದ್ದೆಯಿಂದ ವಂಚಿತರಾಗ್ತಾರೆ. 10ನೇ ಅಭ್ಯರ್ಥಿ ಹುದ್ದೆಯಿಂದ ವಂಚಿತರಾಗ್ತಾರೆ. 11ನೇ ಅಭ್ಯರ್ಥಿ 3B ಕ್ಯಾಂಡಿಡೇಟು ಇವರು ಹುದ್ದೆಯನ್ನು ಪಡಿತಾರೆ. 12ನೇ ಅಭ್ಯರ್ಥಿ ಯಾರಿದ್ದಾರೆ ಅವರು 3A ಕ್ಯಾಂಡಿಡೇಟು ಅವರು ಉದ್ಯೋಗದಿಂದ ವಂಚಿತರಾಗ್ತಾರೆ. 13ನೇ ಕ್ಯಾಂಡಿಡೇಟ್ ಯಾರಿದ್ದಾರೆ 2A ರೂರಲ್ ಇರುವಂತಹ ಮಹಿಳಾ ಅಭ್ಯರ್ಥಿ ಇವರು ಹುದ್ದೆಯನ್ನು ಪಡಿತಾರೆ ಸ್ನೇಹಿತರೆ. 14ನೇ ಅಭ್ಯರ್ಥಿ ವಂಚಿತರಾಗ್ತಾರೆ. 15ನೇ ಅಭ್ಯರ್ಥಿ
ಗುರು ಸಹ ಹುದ್ದೆಯಿಂದ ವಂಚಿತರಾಗ್ತಾರೆ, 16ನೇ ಅಭ್ಯರ್ಥಿ ಸಹ ಹುದ್ದೆಯಿಂದ ವಂಚಿತರಾಗ್ತಾರೆ. ಸೊ ಇವಿಷ್ಟು ಜನ ಹುದ್ದೆಯನ್ನು ಪಡೀತಾರೆ. ಸೊ ಇದರಲ್ಲಿ ಏನು 2A ಒಂದು ಅಂಗವಿಕಲರ ಹುದ್ದೆ ಇತ್ತು, ಅದು ಏನಾಗಿದೆ ಸಿಕ್ಕಿರುವಂಥದ್ದು. ಸೊ ಅದೊಂದು ಪೆಂಡಿಂಗ್ ಉಳಿತದೆ ಈ ಬಾರಿ ಅನ್ನುವಂತಹ ಇದಿದೆ. ಬಟ್ ಏನಾದರೂ ಕನ್ವರ್ಟ್ ಮಾಡಿ ಕೊಡಂಗಿದ್ರೆ, ಅಂದರೆ ಇದು ಕಳೆದೊಂದು ಎರಡು ಬಾರಿಯಲ್ಲಿ ಏನಾದರೂ ಪೋಸ್ಟ್ ಉಳಿದು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದಾಗಿದ್ದರೆ ಅದು ಜನರಲ್ ಹೋದಾಗ ಆವಾಗ 16ನೇ ಅಭ್ಯರ್ಥಿಗೆ ಒಂದು ಚಾನ್ಸ್ ಸಿಗುತ್ತೆ. ಸೊ ನಾವು ಬೆಂಗಳೂರು ಸೌತನ್ನು ನೋಡಿದ್ವಿ. ಇದು ನೋಡಿ, ನಮಗೆ ಇವಾಗಲೇ ಗೊತ್ತಾಯಿತು ಅಲ್ವಾ, ನಾವು ತುಂಬ ಹೈಯೆಸ್ಟ್ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎಷ್ಟು ಕಡಿಮೆ ನಿಂತಿದೆ ಅಂತಂದರೆ, ಕೇವಲ 71 ಅಂಕಗಳಿಗೆ GM ಕಟ್ ಆಫ್ ನಿಂತಿರುವಂಥದ್ದು. ಸೊ ಇದು ಒಂದು ವಿಚಿತ್ರ ಸ್ನೇಹಿತರು. ಸರಿ, ನಾವು ನಂತರ ಜಿಲ್ಲೆಗೆ ಹೋಗೋಣ, ಏಕೆಂದರೆ ಬೆಂಗಳೂರು ಸೌತ್ 1ನೇ ಅಂಕ ನೋಡೋಣ. ನಾವು ಮುಂದಿನ ಜಿಲ್ಲೆಗೆ ಹೋಗೋಣ. ಮುಂದಿನ ಜಿಲ್ಲೆ ಯಾವುದು ಅಂತಂದರೆ ಅದು ಬೆಂಗಳೂರು ರೂರಲ್. ಸೊ ಬೆಂಗಳೂರು ರೂರಲ್ಲಿ ಒಂದಿಷ್ಟು ಪೈಪೋಟಿ ಇತ್ತು, ಇಲ್ಲ ಅಂತೇನಲ್ಲ. ಆದರೆ ಅದರಲ್ಲೂ ಸಹ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಕಟ್ ಆಫನ್ನು, ಅದಕ್ಕಿಂತ ಕಡಿಮೆ ನಿಲ್ಲುವಂಥದ್ದು ಬೆಂಗಳೂರು ರೂರಲಲ್ಲಿ. ನಾವು ಬೆಂಗಳೂರು ರೂರಲಲ್ಲಿ ನಾನು ಸೋಷಿಯಲ್ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದೀನಿ ಅಂದರೆ, ಮತ್ತೆಲ್ಲ ಇದರಲ್ಲೂ ಸಹ ಹುದ್ದೆ ಉಳಿತದೆ. ಸೊ ಯಾರೆಲ್ಲ ಅರ್ಹತೆಯನ್ನು ಪಡೆದುಕೊಂಡಿದ್ದೀರಾ ನಿಮಗೆ ಖಂಡಿತ ಸಿಕ್ಕೇ ಸಿಗುವಂಥದ್ದು. ಬಟ್ ಸಮಾಜ ವಿಜ್ಞಾನ ಪಾಠದಲ್ಲಿ ಏನು 38 ಹುದ್ದೆಯನ್ನು ಇತ್ತು ಇಲ್ಲಿ ಬೆಂಗಳೂರು ರೂರಲಲ್ಲಿ. ಈ 38 ಹುದ್ದೆಗಳ ಹಂಚಿಕೆ ಹೇಗಾಗುತ್ತೆ, ಸೊ ಇದನ್ನು ಸಹ ನಾವು ನೋಡೋಣ. ಸೊ 38 ಹುದ್ದೆಗಳ ಹಂಚಿಕೆ ಹೇಗಪ್ಪ ಆಗತ್ತೆ ಅಂತಂದರೆ, ನೋಡಿ, ಒಟ್ಟು 10 ಹುದ್ದೆಗಳು ಸಾಮಾನ್ಯ ಕ್ಯಾಟಗರಿಗೆ, 4 ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ, 1 ಯೋಜನೆ ನಿರಾಶ್ರಿತರಿಗೆ, 2 ಮಾಜಿ ಸೈನಿಕರಿಗೆ, 1 ಅಂಗವಿಕಲರ ಹುದ್ದೆ ಇತ್ತು. ಸೊ ನಾವು ಇಲ್ಲಿ ಕ್ಲೈಮ್ಡ್ ಕ್ಯಾಟಗರಿ ಸರಿಯಾಗಿ ನೋಡೋಕೆ ಹೋದರೆ HK ದ ಇಗ್ನೋರ್ಸ್ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಈಗ ರೂರಲ್ ಕನ್ನಡ ಮಾಧ್ಯಮ, ರೂರಲ್ ಕನ್ನಡ ಮಾಧ್ಯಮ, ರೂರಲ್ ಕನ್ನಡ ಮಾಧ್ಯಮ, ಇಲ್ಲೊಂದು SC ಕ್ಯಾಂಡಿಡೇಟ್ ಒಂದು ಫಿಸಿಕಲ್ ಹ್ಯಾಂಡಿಕ್ರಾಫ್ಟ್ ಕಾಣಿಸ್ಕೊಳ್ತೈತೆ, ಅಲ್ಲೂ ಸಹ ಒಂದು ಹುದ್ದೆ ಅದರಲ್ಲಿ ಇದೆ. ಓಕೆ, ಸಾಮಾನ್ಯದಲ್ಲಿ ಒಂದು ಹುದ್ದೆ ಇದೆ. ಸೊ ನೆಕ್ಸ್ಟು 2A ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸೆಲೆಕ್ಷನ್ ಆಗಿದೆ, ಅಲ್ಲೂ ಸಹ ಒಂದು ಹುದ್ದೆ ಇದೆ. 1 and 2 ಎರಡು ಇರುವಂಥದ್ದು, ಎರಡಿದೆ, ಮತ್ತಾವುದೂ ಇಲ್ಲ. ಬಟ್ ಇನ್ನೂ ಒಂದು GML ಆಗಬೇಕಾಗಿಲ್ಲ. ಇಲ್ಲಿ SC ಹ್ಯಾಂಡಿಕ್ಯಾಪ್ಡ್ ಏನಿದೆ ಅದು ಖಾಲಿ ಉಳಿಯುವಂಥ ಚಾನ್ಸಸ್ ಇರಬಹುದು ಸ್ನೇಹಿತರು, ಯಾಕೆಂದರೆ 3 ಹುದ್ದೆಯಲ್ಲಿರುವಂಥದ್ದು ದೃಷ್ಟಿ ಮಂದ್ಯದ ಅಭ್ಯರ್ಥಿಗಳಿಗೆ. ಸೊ ನಾವು GM ನೋಡೋಕೆ ಹೋದರೆ 10 ಇತರ ಇದೆ, 4 ಗ್ರಾಮೀಣ ಇದೆ, 1 ಕನ್ನಡ ಮಾಧ್ಯಮ ಇದೆ. ಸೊ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಎಲ್ಲಿ ಮೊದಲು ಕಂಡು ಬರ್ತಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಸಿಗ್ತಾ ಇದ್ದಾರೆ. 3A ರೂರಲ್ 3A 2A ರೂರಲ್ ಬರೀ ರೂರಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಕನ್ನಡ ಮಾಧ್ಯಮ, ರೂರಲ್ ಕನ್ನಡ ಮಾಧ್ಯಮ, ರೂರಲ್ ಕನ್ನಡ ಮಾಧ್ಯಮ, ರೂರಲ್ ಯೋಜನಾ ನಿರಾಶ್ರಿತರೇ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ಯಾವುದೇ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಕಾಣ ಸಿಗುತ್ತಿಲ್ಲ. ಓಕೆ, ಸೊ ಆವಾಗಲೂ ಸಹ ಅದು ಜನರಲ್ಗೆ ಕನ್ವರ್ಟ್ ಆಗುತ್ತೆ. ಸೊ 14 15 16 18 ಮಾಜಿ ಸೈನಿಕರು ಇಲ್ಲ, 18 ಹುದ್ದೆಗಳು ಜನರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ 18 ಹುದ್ದೆ ಕೊಟ್ಟು ಹೋದಾಗ ಗ್ರಾಮೀಣ ಅಭ್ಯರ್ಥಿಗಳು ನಾಲ್ಕು ಜನ ಸಿಗ್ತಾರೆ, 1 2 3 4 ಸಿಕ್ಕರು. ಕನ್ನಡ ಮಾಧ್ಯಮ ಒಂದು ಸಿಗ್ತಾರೆ, ಸಿಕ್ಕರು. ನೆಕ್ಸ್ಟು ಏನೂ ಅವಶ್ಯಕತೆ ಇಲ್ಲ. ಸೊ ಹಾಗೆ ಮೊದಲ 18 ಅಭ್ಯರ್ಥಿಗಳನ್ನು ನಾವು ತಗೊಂಡ್ರೆ ಅಲ್ಲಿ 9 ಜನ ಮಹಿಳೆ ಸಿಗ್ತಾರೆ. 1 2 3 4 5 6 7 8 9 10 10 ಜನ ಸಿಗ್ತಾರೆ. ಸೊ ಇಲ್ಲಿ GM ಕಟ್ ಆಫ್ ಎಷ್ಟಾಗುತ್ತೆ, 18ರವರೆಗೂ GM ಬರುತ್ತೆ ಸ್ನೇಹಿತರೆ. 73.61 GM ಕಟ್ ಆಫ್ ಆಗುತ್ತೆ, 73.61 ಬೆಂಗಳೂರಲ್ಲಿ GM ಕಟ್ ಆಫ್ ಆಗುವಂಥದ್ದು. ಇದರ ನಂತರ ನೆಕ್ಸ್ಟ್ 18ರ ನಂತರ ಆಟ ಸ್ಟಾರ್ಟ್ ಆಗುತ್ತೆ. ಪರಿಶಿಷ್ಟ ಜಾತಿಗೆ ಒಟ್ಟು 5 ಹುದ್ದೆಗಳು ಪ್ಲಸ್ 1 ಅಂಗವಿಕಲ ಹುದ್ದೆ, ಅಂಗವಿಕಲ ಹುದ್ದೆ ಖಾಲಿ ಬಿಡುತ್ತೆ. ಲೋ SC ನೋಡೋಕೆ ಹೋದರೆ 5 ಹುದ್ದೆಯಲ್ಲಿ 24ನೇ ಅಭ್ಯರ್ಥಿ ಪಡಿತಾರೆ, ಹಾಗೂ ಇಪ್ಪತ್ತ್ನಾಲ್ಕನೇ ಅಭ್ಯರ್ಥಿ ಪಡೆದರು. ನೆಕ್ಸ್ಟು 34ನೇ ಅಭ್ಯರ್ಥಿ ಪಡಿತಾರೆ ಎರಡನೇದು. ಮೂರನೇ ಹುದ್ದೆ 59ನೇ ಅಭ್ಯರ್ಥಿ, 4ನೇ ಹುದ್ದೆ
ಅಭ್ಯರ್ಥಿ ಪಡೆಯುವಂಥದ್ದು ಸ್ನೇಹಿತರೆ. ಸೊ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ಎಸ್ ಸಿ ಕೋಟಾದಲ್ಲಿ ಅಂತ ಬಂದಾಗ ಒಂದು 24ನೇ ಪುರುಷ ಅಭ್ಯರ್ಥಿ ಏನಿದ್ದಾರೆ ಅವರು ಒಂದು ಫಸ್ಟ್ ಪಡೀತಾರೆ. ಆನಂತರ 34ರಲ್ಲಿರುವಂಥ ಇನ್ನೊಂದು ಮಹಿಳಾ ಅಭ್ಯರ್ಥಿ ಎರಡನೇ ಹುದ್ದೆ ಪಡೀತಾರೆ. 47ರಲ್ಲಿರುವಂತಹ ಮಹಿಳಾ ಅಭ್ಯರ್ಥಿ ಮೂರನೇ ಹುದ್ದೆ ಪಡೀತಾರೆ. 51ರಲ್ಲಿರುವಂತಹ ಪುರುಷ ಅಭ್ಯರ್ಥಿ ನಾಲ್ಕನೇ ಹುದ್ದೆಯನ್ನು ಪಡೀತಾರೆ. ಇನ್ನು 59ರಲ್ಲಿರುವಂತಹ ಮಹಿಳಾ ಅಭ್ಯರ್ಥಿ ಐದನೇ ಹುದ್ದೆಯನ್ನು ಪಡೀತಾರೆ ಸ್ನೇಹಿತರು. ಇದು ಎಸ್ ಸಿ ಕೆಟಗರಿಗೆ ಆಯಿತು. ಇನ್ನು ಎಸ್ ಟಿ ಕೆಟಗರಿಗೆ ಇರುವಂಥದ್ದು ಒಂದೇ ಹುದ್ದೆ. ಸೊ ಆ ಹುದ್ದೆ ಯಾರಿಗೆ ಸಿಗುತ್ತೆ? ಸೊ 27ರಲ್ಲಿರುವಂಥ ಕ್ಯಾಂಡಿಡೇಟ್ ಮೇಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸೊ ಅವರಿಗೆ ಸಿಗಲ್ಲ. ಐವತ್ತ ಏಳರಲ್ಲಿರುವಂಥ ಕ್ಯಾಂಡಿಡೇಟು ಮೇಲೆ ಇದ್ದಾರೆ. ಸೊ ಮಹಿಳಾ ಕ್ಯಾಂಡಿಡೇಟ್ಗಳು ಸಿಗ್ತಾ ಇಲ್ಲ ಎಸ್ ಟಿಯಲ್ಲಿ. ಸೊ ಮಹಿಳಾ ಕ್ಯಾಂಡಿಡೇಟು ಸಿಕ್ಕಿಲ್ಲ ಅಂದಾಗ ಅದು ಪುರುಷ ಕ್ಯಾಂಡಿಡೇಟ್ಗೆ ಹೋಗುತ್ತೆ. ಸೊ ಪುರುಷ ಕ್ಯಾಂಡಿಡೇಟ್ಗೆ ಹೋಗಬೇಕು ಅಂತಂದರೆ ಎಸ್ ಟಿಯಲ್ಲಿ ಇರುವಂಥದ್ದು 27ನೇ ನಂಬರ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ ಹುದ್ದೆ ಸಿಗುವಂಥದ್ದು ಸ್ನೇಹಿತರು. ನೋಡಿ, ಇನ್ನೊಬ್ಬ ಮಹಿಳಾ ಕ್ಯಾಂಡಿಡೇಟ್ ಇದ್ದಿದ್ದರೆ ಇವರಿಗೆ ಸಿಕ್ತಿಲ್ಲ, ತಪ್ಪಾಯಿತು. ಬಟ್ ಮಹಿಳಾ ಕ್ಯಾಂಡಿಡೇಟ್ ಇಲ್ಲದೇ ಇರೋದ್ರಿಂದ ಇವರಿಗೆ ಹುದ್ದೆ ಸಿಗುತ್ತೆ. ನೆಕ್ಸ್ಟ್ ಪ್ರವರ್ಗ 1ಕ್ಕೆ ಬಂದರೆ ನಾವು ಪ್ರವರ್ಗ 1 ಕ್ಯಾಟಗರಿ 1 ಅಲ್ಲಿ 32ನೇ ಕ್ಯಾಂಡಿಡೇಟ್ ಮೇಲಿದ್ದಾರೆ, ವುಮೆನ್ ಇದ್ದಾರೆ. ನೆಕ್ಸ್ಟು ನೋಡೋಣ ಕ್ಯಾಟಗರಿ 1ನಲ್ಲಿ 62ನೇ ಕ್ಯಾಂಡಿಡೇಟು ಸಹ ಮೇಲಿದ್ದಾರೆ. ಸೊ ಹಾಗಾಗಿ ಮೊದಲ ಕ್ಯಾಟಗರಿ ಕ್ಯಾಂಡಿಡೇಟ್ ಯಾರಿದ್ದಾರಲ್ವೋ ಅವರಿಗೆ ಸಿಗುವಂಥದ್ದು 32ನೇ ಅಭ್ಯರ್ಥಿಗೆ ಸಿಗುತ್ತೆ. ಇನ್ನು 2A ಅಲ್ಲಿ 3+2 5 ಫಸ್ಟ್ ಇದೆ. ಸೊ 19ರಿಂದ ನಾವು ತೆಗಿತಾ ಹೋದರೆ ಸೊ ಮೇಲು 19ನೇ ಅಭ್ಯರ್ಥಿ 1, 23ನೇ ಅಭ್ಯರ್ಥಿ 2, ಇವರಿಬ್ಬರೇ ಮೇಲ್ ಕ್ಯಾಂಡಿಡೇಟ್ ಆಗಬೇಕು 2. ಆಮೇಲೆ ಸೊ 26ನೇ ಅಭ್ಯರ್ಥಿಗೆ ಸ್ವಲ್ಪ ಡೌಟು, ನೋಡೋಣ ಮಹಿಳೆಯರಿದ್ದಾರಂತ. 29ನೇ ಅಭ್ಯರ್ಥಿನೂ ಇಲ್ಲ. ಸೊ 36ನೇ ಅಭ್ಯರ್ಥಿ 1, 41ನೇ ಅಭ್ಯರ್ಥಿ 2, ಹಾಗೂ 46ನೇ ಅಭ್ಯರ್ಥಿ 3. ನೋಡಿ, ಮೇಲ್ಗಡೆ ಮೇಲ್ ಕ್ಯಾಂಡಿಡೇಟ್ 2 ಸ್ಕಿಪ್ ಆಗಿ 71.2145 ಇಲ್ಲಿ 2A ಕಟ್ ಆಫ್ ನಿಲ್ಲುತ್ತೆ ಅನ್ನುವಂಥದ್ದು. ಇನ್ನು 3B ಸಹ ಹೀಗೆ ನೀವು ಕೌಂಟನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದನ್ನು ಡಿಸ್ಟಿಕ್ ವೈಸ್ ಮಾಡ್ತಾ ಹೋದಾಗ ನಮಗೆ ಒಂದು ನೀಟಾಗಿ ಒಂದು ಲೆಕ್ಕ ಸಿಗುತ್ತೆ. ಬಟ್ ಇದು 1:1 ರೆಡಿ ಮಾಡುವಂಥ ವಿಧಾನ. 1:1 ಅನ್ನು ರೋಸ್ಟರನ್ನು ಇಟ್ಕೊಂಡು ರೋಸ್ಟರ್ ಏನು ಹೇಳುತ್ತೆ ಆ ರೋಸ್ಟರಲ್ಲಿ ಯಾವ್ಯಾವ ಮೀಸಲಾತಿಗೆ ಅಡ್ಡ ಮೀಸಲಾತಿಗೆ ಅವಕಾಶವನ್ನು ಕೊಡಲಾಗಿದೆ ಅದರ ಪ್ರಕಾರ ಆಗುತ್ತೆ. ಬಟ್ ನಾನು ಇಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ ನೋಡಿ, ಬೆಂಗಳೂರು ರೂರಲಲ್ಲಿ ಸ್ನೇಹಿತರೆ ಹೇಗಾಗಿದೆ ಅಂದರೆ 73ಗೆ ಕಟ್ ಆಫ್ ನಿಲ್ತಾ ಇದೆ. 73ಗೆ ಬೆಂಗಳೂರು ರೂರಲಲ್ಲಿ ಸೋಷಿಯಲ್ ಕಟ್ ಆಫ್ ನಿಲ್ತಾ ಇದೆ. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ GM ಕಟ್ ಆಫ್ 73 ನಿಲ್ಲುತ್ತೆ ಅಂತ. ಸೊ ಈ ರೀತಿ ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ ಇರುವಂಥದ್ದು. ಸೊ ಈ ಬಾರಿ ಎಕ್ಸ್ಪೆಕ್ಟ್ಗಿಂತ ಕಡಿಮೆ ಕಟ್ ಆಫ್ ನಿಲ್ತಾ ಇರೋದ್ರಿಂದ ಸೊ ಎಲ್ಲ ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಫುಲ್ ಖುಷಿಯಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ವಿಡಿಯೋ ಲೆಂತಿ ಆಗ್ತಾರೋದ್ರಿಂದ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನಾಳೆ ಅಥವಾ ಮುಂದಿನ ವಿಡಿಯೋದಲ್ಲಿ ಜಿಲ್ಲಾವಾರು ಹುದ್ದೆಗಳ ಬಗ್ಗೆ ಒಂದು ಸಂಪೂರ್ಣ ಅನಾಲಿಸಿಸನ್ನು ನಿಮಗೆ ಕೊಡ್ತೀನಿ. ಯಾರಿಗಾದರೂ ಈ ಸಬ್ಜೆಕ್ಟಿನ ಒಂದು 1:1 ರೆಡಿ ಮಾಡಿ ಅಂತ ಕೇಳಿದ್ರೆ ಅದನ್ನು ರೆಡಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು.